ಆಗ್ತಿರೋದು ಏನು ಅಂದರೆ ಕುಸುಮ, ನೀನು ಹೀಗೆ ಮುಂದುವರೆದ್ರೆ ಎಲ್ಲಿ ಉಳಿದಿರೋ ಸಂಬಂಧಗಳು ನಿನ್ನಿಂದ ದೂರ ಆಗತ್ತೋ ಅಂತ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಮುಂದೆ ಏನೇನು ನಿರ್ಧಾರ ತಗೊಳ್ಳೋದಕ್ಕೆ ಮುಂಚೆ ಒಂದಲ್ಲ 10 ಸಲ ಯೋಚನೆ ಮಾಡಿ ನಿರ್ಧಾರ ತಗೋ. ಅಲ್ಲ ಹರೀಶ್, ನಾನೇ ತಪ್ಪು ಮಾಡಿದೆ ಅಂತ? ಕುಸುಮ, ವಾದ ಮಾಡೋದ್ರಿಂದ ಮಾಡಿದ ತಪ್ಪು ಸರಿ ಆಗಲ್ಲ. ನಾನೇನಾದರೂ ಹೇಳೋದ್ರ ಹಿಂದೆ ಒಂದು ಬಲವಾದ ಕಾರಣ ಇದ್ದೇ ಇರುತ್ತೆ, ಅದು ನಿನಗೂ ಗೊತ್ತಿದೆ. ನೀನ್ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ, ನಾನು ಆ ವಿಷಯ ನೋಡ್ಕೋತೇನೆ. ರಜನಿ, ನೀನ್ ಸರಿ ಇಲ್ಲ ಕಣೆ. ಪ್ರತಿದಿನ ವಿಷ್ಣು ಸರ್ನೇ ನೆನ್ಸ್ಕೋತಾ ಇರ್ತೀಯ. ಏನು ಬೆಳಗ್ ಬೆಳಗ್ಗೆನೆ ತುಂಬಾ ಸಂತೋಷವಾಗಿದೆಯಲ್ಲ, ಏನ್ ವಿಷಯ? ಏನಿಲ್ಲಮ್ಮ, ಅದು ವಿಷ್ಣು ಸರ್ನ. ಏನ್ ವಿಷ್ಣು ಸರ್? ಏನಿಲ್ಲಮ್ಮ, ಹಾಗೆ ಬಾಯಿಗೆ ಬಂತು, ವಿಷ್ಣು ಸರ್ ಅಂತ ಹೇಳ್ಬಿಟ್ಟೆ. ರಜ್ಜು, ನಾನ್ ಈ ವಯಸ್ಸಿಗೆ ಬರೋಕ್ಕಿಂತ ಮುಂಚೆ ನಿನ್ ವಯಸ್ಸನ್ನ ದಾಟ್ಕೊಂಡು ಬಂದಿರೋಳು. ನಿನ್ ಮನ್ಸಲ್ಲಿ ಏನಿದೆ ಅಂತ ನನಗ್ ಅರ್ಥ ಆಗಲ್ವಾ ಹೇಳು? ನನ್ನ ಹತ್ರನೇ ಸುಳ್ಳು ಹೇಳ್ತಾ ಇದೀಯಾ? ಹಾಗಲ್ಲಮ್ಮ. ನೋಡು ರಜನಿ, ಈ ವಯಸ್ಸಲ್ಲಿ ಪ್ರೀತಿ ಬರೋದು ಸಹಜ. ಆದ್ರೆ ಈ ವಯಸ್ಸಲ್ಲಿ ನೀನ್ ತಗೊಳ್ಳೋ ನಿರ್ಧಾರಗಳಿಂದ ಮುಂದೆ ನಿನ್ ಜೀವನ ಹಾಳಾಗಬಾರ್ದು. ನೋಡ್ ರಜನಿ, ವಿಷ್ಣು ಸರ್ ಜೊತೆ ನಿಂಗೆ ಬರೀ ಗೆಳೆತನನೇ ಇರಬಹುದು, ಆದ್ರೆ ಆ ಗೆಳೆತನನು ನಮ್ಮ ಅಂತಸ್ತಿಗೂ ಮೀರಿ ಮೇಲಿರೋರ್ ಜೊತೆ ಮಾಡಕ್ ಹೋಗ್ಬಾರ್ದು. ಯಾಕೆಂದ್ರೆ ಅಂತಸ್ತಿಗೂ ಮೀರಿ ಮಾಡಿದ ಗೆಳೆತನಕ್ಕೆ ಆಯಸ್ಸು ಕಮ್ಮಿ. ಹಾಗಂತ ವಿಷ್ಣು ಕೆಟ್ಟವರು ಅಂತ ನಾನು ಹೇಳ್ತಾ ಇಲ್ಲ. ನಾಳೆ ಅವ್ರ ಮನೆಯವರು ಇದನ್ನ ತಪ್ಪಾಗಿ ತಿಳ್ಕೊಂಡ್ರೆ ಅವ್ರಿಗೂ ತೊಂದರೆ, ನಮಗೂ ತೊಂದರೆ. ನೋಡ್ ರಜನಿ, ಅವರು ನಿಮ್ಮ ಬಾಸ್, ನೀನವ್ರ ಎಂಪ್ಲಾಯಿ. ಈ ಸಂಬಂಧ ಹಾಗೆ ಇದ್ರೆ ಚೆಂದ, ಅದನ್ನು ಮೀರಿ ಹೋದ್ರೆ ನಾವು ಕಂಡವ್ರ ಬಾಯಿಗೆ ಆಹಾರ ಆಗ್ತೀವಿ. ನಿಮ್ಮಿಬ್ರ ಮಧ್ಯ ಗೆಳೆತನನೇ ಇದ್ರೂ ನೋಡೋರು ಅದಕ್ಕೆ ಬೇರೆ ಹೆಸರೇ ಕೊಡ್ತಾರೆ. ನಾನು ಹೇಳಿದ್ ನಿಂಗೆ ಅರ್ಥ ಆಯ್ತಾ?
ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಸರಿ ಅಮ್ಮ. ಆಫೀಸಿಗೆ ಟೈಮ್ ಆಯ್ತು, ಬೇಗ ಬಾ. ಅಮ್ಮ ಹೇಳ್ತಿರೋದು ಸರಿನೇ, ನಾನು ವಿಷ್ಣು ಸರ್ನ ಜಾಸ್ತಿನೇ ಹಚ್ಕೊಳ್ತಿದ್ದೀನಿ. ಅದನ್ನ ಬೇರೆಯವ್ರು ನೋಡಿ ತಪ್ಪು ತಿಳ್ಕೊಂಡ್ರೆ ಕಷ್ಟ. ಹೌದು, ನಾನು ವಿಷ್ಣು ಸರ್ಯಿಂದ ಆದಷ್ಟು ದೂರನೇ ಇರಬೇಕು. ಗುಡ್ ಮಾರ್ನಿಂಗ್ ವಿಷ್ಣು. ಗುಡ್ ಮಾರ್ನಿಂಗ್ ಅಣ್ಣ. ಏನು ವಿಷ್ಣು, ಆಫೀಸ್ ಕೆಲಸನ? ಹ್ಞೂ ಅಣ್ಣ. ವಿಷ್ಣು, ನಿನಗೆ ತೊಂದರೆ ಆಗಲ್ಲ ಅಂದರೆ ನಿನ್ನ ಜೊತೆ ಒಂದು 5 ನಿಮಿಷ ಮಾತಾಡ್ಬೋದಾ? ಹೇಳಣ್ಣ, ಏನು ವಿಷಯ? ವಿಷ್ಣು, ಪ್ರತಿಯೊಬ್ಬ ಮನುಷ್ಯ ಹುಟ್ಟಿದ ಮೇಲೆ ಅವನು ಹೇಳೋ ಮೊದಲನೇ ಪದನೇ ಅಮ್ಮ. ಆ ಅಮ್ಮ ಅನ್ನೋ ಪದಕ್ಕೆ ಒಂದು ಮಹತ್ವ ಇದೆ. ಅದಕ್ಕೆ ದೊಡ್ಡವ್ರು ಹೇಳೋದು, ತಾಯಿಗಿಂತ ಮಿಗಿಲಾದ ದೇವರಿಲ್ಲ ಅಂತ. ಅಣ್ಣ, ನೀನೇನು ಹೇಳಬೇಕು ಅಂತಿದ್ಯಾ ಅದನ್ನು ನೇರವಾಗಿ ಹೇಳು, ಸುತ್ತಿ ಬಳಸಿ ಮಾತಾಡಬೇಡ. ನೇರವಾಗಿ ಹೇಳ್ತೀನಿ ವಿಷ್ಣು. ನಿನ್ನೆ ನೀನು ಅಮ್ಮನ ಹತ್ರ ಆ ರೀತಿ ಮಾತಾಡಬಾರ್ದಾಯ್ತು. ನಿನಗೆ ಚೆನ್ನಾಗಿ ಗೊತ್ತಲ್ವ ಅಣ್ಣ, ನಾನು ಯಾವುದೇ ಕೆಲಸ ಮಾಡಬೇಕಾದ್ರೂ ಯೋಚನೆ ಮಾಡೇ ಮಾಡ್ತೀನಿ ಅಂತ. ಆದರೆ ಈ ವಿಷಯದಲ್ಲಿ ನೀನು ತಪ್ಪು ಮಾಡಿದ್ಯಾ ವಿಷ್ಣು. ಅಲ್ಲ, ಯಾರೋ ಗೊತ್ತು ಗುರಿ ಇಲ್ದಲ್ಲೇ ಇರೋ ಹುಡುಗಿಗೋಸ್ಕರ ನಿನ್ನ ಹೆತ್ತು ತಾಯಿಗೆ ಆ ರೀತಿ ಮಾತಾಡಿದ್ದು ನನಗೆ ಸ್ವಲ್ಪನೂ ಇಷ್ಟ ಆಗಲಿಲ್ಲ ವಿಷ್ಣು. ನಾನು ಈ ವಿಷಯದಲ್ಲಿ ತಪ್ಪು ಮಾಡಿಲ್ಲ ಅಂತ ನನಗೆ ನಂಬಿಕೆ ಇದೆ. ನಾವು ಮಾಡಿರೋ ನಿರ್ಧಾರ ನಮಗೆ ಸರಿಯಾಗೆ ಕಾಣಿಸುತ್ತೆ ವಿಷ್ಣು, ಆದರೆ ಅದನ್ನು ಬೇರೆಯವ್ರು ನೋಡಿದಾಗ ಅದು ಸರಿನೋ ತಪ್ಪು ಅಂತ ಅವ್ರಿಗೆ ಗೊತ್ತಾಗುತ್ತೆ. ಬೇರೆಯವ್ರು ತಪ್ಪು ಸರಿ ತಿಳ್ಕೊಂಡು ನಿರ್ಧಾರ ತಗೊಳ್ಳೋಕ್ಕೆ ಇದು ಆಫೀಸ್ ವಿಷಯ ಅಲ್ಲ, ಇದು ನನ್ನ ಪರ್ಸ್ನಲ್ ವಿಷಯ. ನಿನ್ನ ಪರ್ಸ್ನಲ್ ವಿಚಾರ ಆಗಿರೋದಕ್ಕೆ ನಾನು ನಿನಗೆ ಬುದ್ಧಿ ಹೇಳ್ತಾ ಇರೋದು ವಿಷ್ಣು, ಯಾಕೆ ಅಂದರೆ ನಾನು ನಿನ್ನ ಅಣ್ಣ. ನಿನ್ನ ಬುದ್ಧಿ ಹೇಳಿದ್ದು ನನಗೆ ಸರಿ ಅಂತ ಅನ್ಸಿದ್ರೆ ಖಂಡಿತ ನಾನು ಅದನ್ನು ತಿದ್ಕೋತೀನಿ, ಇಲ್ಲ ಅಂದರೆ ನನಗೇನು ಅನಿಸುತ್ತೋ ನಾನು ಅದನ್ನೇ ಮಾಡೋದು. ಏನೋ ಯೋಚನೆ ಮಾಡ್ಕೊಂಡು ಹೋಗ್ತಾ ಇದಾರೆ. ಛೇ, ನೆನ್ನೆನೆ ಇವಳಿಗೊಂದು ಗತಿ ಕಾಣಿಸ್ಬೋದಾಗಿತ್ತು, ಆದರೆ ವಿಷ್ಣು ಮಧ್ಯ ಬಂದು ಎಲ್ಲ ಹಾಳು ಮಾಡ್ಬಿಟ್ಟ. ಆದರೆ ಇವತ್ತು ಇವಳನ್ನ ಸೇವ್ ಮಾಡೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ, ನಾನೇ ಇವಳಿಗೊಂದು ಗತಿ ಕಾಣಿಸ್ತೀನಿ. ನಾಗರಾಜ್, ಆ ಹುಡುಗಿನ ಫಾಲೋ ಮಾಡಿ, ಇವತ್ತು ಅವಳಿಗೊಂದು ಗತಿ ಕಾಣಿಸ್ತೀನಿ, ನಡೀರಿ. ನಡೀರಿ, ಇವತ್ತಿವಳಗೊಂದು ಗತಿ ಕಾಣಿಸ್ಲೇಬೇಕು, ಹತ್ತಿಸ್ರಿ ಗಾಡಿನ. Oh,
ತಾನೇ ಇವಳಿಗೆ ಏನಾದ್ರೂ ಮಾಡಿ ಅದು ಪಬ್ಲಿಕ್ ಆದ್ರೆ ಕಷ್ಟ ಆಗುತ್ತೆ. ಇದನ್ನ ಹುಡುಗರ ಕೈಲೇ ಮಾಡಿಸ್ಬೇಕು, ಅದೇ ಸೇಫ್. ಹಲೋ, ಎಲ್ಲರೂ ಇದ್ದೀರಾ? ನೋಡ್ರೋ, ನಾನೀಗ ಸಿದ್ಧಾರ್ಥ ಲೇಔಟಲ್ಲಿ ಇದ್ದೀನಿ, ರಜನಿ ಕೂಡ ಇಲ್ಲೇ ಇದ್ದಾಳೆ. ನೀವೆಲ್ಲಿದ್ರು ಆದಷ್ಟು ಬೇಗ ಇಲ್ಲಿ ಬನ್ನಿ, ಇವತ್ತು ಮಾತ್ರ ಅವಳಿಗೆ ಒಂದು ಗತಿ ಕಾಣಿಸ್ಲೇಬೇಕು. ಕಣ್ರ ಬನ್ನ ಬೇಗನೆ. ಹಾಂ, ನಾಗರಾಜ್ ಅವರು ನಿಧಾನ ನಿಧಾನಕ್ಕೆ ಫಾಲೋ ಮಾಡಿ, ಅವಳು ಮಾತ್ರ ತಪ್ಪಿಸ್ಕೋಬಾರ್ದು ಇವತ್ತು. ನಿಧಾನ ಶಾಮಿಲಿ, ಶಾಮಿಲಿ ಮೈಸೂರಲ್ಲಿ ಏನ್ ಮಾಡ್ತಾ ಇದ್ದಾಳೆ ಇವಳು? ಓಹೋ, ಪ್ರತಿ ಸಲದಂತೆ ಈ ಸಲನು ಮನೆಯಿಂದ ತಪ್ಪಿಸ್ಕೊಂಡು ತವರು ಮನೆಗೆ ಹೋಗೋದಕ್ಕೆ ನೋಡ್ತಾ ಇದ್ದಾಳ? ಮಾಡ್ತೀನಿ ಈ ಸಲ. ಇವಳಿಗೆ ಯಾವ ತರ ಬುದ್ಧಿ ಕಲಿಸ್ತೀನಿ ಅಂದ್ರೆ, ಮನೆಯಿಂದ ಆಚೆ ಕಡೆ ಕಾಲಿಡೋದಕ್ಕೂ ಹೆದರಬೇಕು, ಆ ತರ ಮಾಡ್ತೀನಿ ಇವಳಿಗೆ. ನಾಗರಾಜ್ ನಡೀರಿ, ಆ ಕಡೆಗೆ ನಡೀರಿ. ಶಾಮಿಲೆ, ಎಲ್ಲೇನೆ ಮಾಡ್ತಿದ್ಯಾ? ಅದು ಅದು ಮತ್ತೋ ಗಾಡಿನ ಮತ್ತೆ ಶಾಮಿಲಿ ಅವರೇ, ಮೈ ಡಾರ್ಲಿಂಗ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಪ್ರಯಾಣ ಎಲ್ಲ ಹೇಗಾಯ್ತು? ಚೆನ್ನಾಗಾಯ್ತಾ? ಅಮ್ಮನ ಕಣ್ಣು ತಪ್ಪಿಸಿ ಬಾಗಮಂಡಲದಿಂದ ಮೈಸೂರವರೆಗೂ ಓಡಿ ಬಂದಿದ್ದೀರಾ? ಓಕೆ, ವೆರಿ ಗುಡ್, ಕೀಪ್ ಇಟ್ ಅಪ್. ಅದು ನಾನು ಓಡಿ ಬಂದಿಲ್ಲ, ಅತ್ತೆಗೆ ಮೈಸೂರ್ಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟೆ ಬಂದಿದ್ದೀನಿ. ಹೊಚ್ಚ ಬಾಯಿ, ಸುಳ್ಳು ಬೇರೆ ಬಗಳುತ್ತಿದ್ದೆ ನೀನು. ನೀನೇನು ಅಂತ ನನಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ಯಾ? ತವ್ರ ಮನೆಗೆ ಹೋಗಿ ಅಲ್ಲಿ ಎಲ್ಲ ವರದಿನ ಒಪ್ಪಿಸ್ಬೇಕು ಅಂತ ಲೆಕ್ಕಾಚಾರ ಹಾಕೊಂಡಿದ್ಯಾ? ಹಾಂ, ಮಾಡ್ತೀನಿ ಇರೋ ನಿಂಗೆ. ನಿಮ್ಮ ಅಣ್ಣ ನನ್ನೆಲ್ಲ ಕನಸುಗಳನ್ನ ಹಾಳು ಮಾಡಿಬಿಟ್ಟ, ಸ್ಕೂಲ್ನ ನಡೆಸ್ಬೇಕು ಅಂತ ಏನೇನೋ ಆಸೆ ಇಟ್ಕೊಂಡಿದ್ದೆ, ಆದರೆ ಮಧ್ಯ ಬಂದು ನನ್ನೆಲ್ಲ ಕನಸುಗಳಿಗೂ ಮಣ್ಣೆರ್ಸ್ಬಿಟ್ಟ. ಅವನದು ಸೇರಿಸಿ ಬಡ್ಡಿ ಸಮೇತ ನಿನಗೆ ಕೊಡ್ತೀನಿ, ಬಾ ಮನೆಗೆ, ಬಾ ನಿನಗೆ ಇದೆ. ಮಳ್ಳಿ ಮಳ್ಳಿ ತರ ಕೂತಿದ್ಯಾ ನೀನು, ಬಾ ಮನೆಗೆ. ಪಾಪ ನಮ್ಮಮ್ಮ ಹಸುನಂತ ಮನ್ಸೋರು, ಅವ್ರಿಗೇನು ಗೊತ್ತಾಗೋದಿಲ್ಲ ಅಂತೇಳಿ ಅವ್ರು ನಮ್ಮ ಮಂಗನ ಮಾಡಿ ಇಷ್ಟು ದೂರ ಓಡಿ ಬಂದಿದ್ಯಾ? ನಿನ್ನ ಬಾ, ಇಲ್ಲಲ್ಲ ಮನೆಗೆ ಬಾ, ಮಾಡ್ತೀನಿ ನಿನಗೆ, ಮನೆ ಮನೆಗೆ ಬಾ, ಮಾಡ್ತೀನಿ ನಿನಗೆ, ಬಾ ಬಾ. ಏನು 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 ನೋಡ್ತಿದ್ದೆ ಏನು? ಏ ನಾಗರಾಜ್ ಬೇಗ ಹೋಗ್ರೆ. ಬಾ ಬಾ ಬ್ಲಾಕ್ ಶೇ.
ರಜನಿ ಅವರೇ, ನಿಮ್ಮನ್ನು ವಿಷ್ಣು ಸರ್ ಕರೀತಾ ಇದ್ದಾರೆ. ಹಾ ಬರ್ತೀನಿ. ರಜನಿ ಅವರೇ, ನಾನು ಪ್ರಶ್ನೆ ಕೇಳ ನಿಮ್ಮನ್ನ, ಒಂದು ಚಿಕ್ಕ ಡೌಟ್ ಅಷ್ಟೇ. ಏನು ಗೊತ್ತಾ, ನಾನು ನನ್ನ ಹೆಂಡತಿ ನನ್ನ ಚಿನ್ನ ನೀವು ಇವತ್ತು ಕೆಲಸ ಬಿಡ್ತೀರಾ ನಾಳೆ ಕೆಲಸ ಬಿಡ್ತೀರಾ ಅಂತ ಕಾಯ್ತಾ ಇದ್ದೀವಿ, ಆದರೂ ನೀವು ಇಲ್ಲೇ ಉಳ್ಕೊಂತಿದ್ದೀರಲ್ಲ, ಅದು ಹೆಂಗೆ? ನನಗನ್ಸುತ್ತೆ ನಿಮಗೂ ವಿಷ್ಣು ಸರ್ಗೆ ಏನಾದರೂ ಕುಚ್ಚು ಕುಚ್ಚು ಏನಾರು ಇದೆಯಾ? ಏ ಪಾಂಡು, ನಿನ್ನ ಕೆಲಸ ಎಷ್ಟಿದೆಯೋ ಅಷ್ಟು ಮಾಡು, ಜಾಸ್ತಿ ಮಾತಾಡಿದ್ರೆ. ಮೇಡಮ್, ಇಂಥ ಚಿಕ್ಕ ವಿಷಯಕ್ಕೆಲ್ಲ ಯಾಕೆ ಬೇಜಾರು ಮಾಡ್ಕೊತೀರಾ? ಏನೋ ಚಿಕ್ಕ ಡೌಟ್ ಇತ್ತು ಕೇಳಿದೆ ಅಷ್ಟೇ, ಇವಕ್ಕೆಲ್ಲ ಬೇಜಾರು ಮಾಡ್ಕೊಳಕ್ ಹೋಗ್ಬೇಡಿ, ಈ ವಿಷಯ ಇಲ್ಲೇ ಬಿಟ್ಬಿಡಿ. ನನ್ನ ಚಿನ್ನ, ಇಂಥ ಟೈಮಲ್ಲೂ ಫೋನ್ ಮಾಡ್ಬೇಕಾ ಚಿನ್ನ? ನೀನು ಚಿನ್ನ, ಇವತ್ತು ನಾನು ತುಂಬ ಬೇಜಾರಲ್ಲಿದ್ದೀನಿ ಚಿನ್ನ. ಹ್ಞೂ ಚಿನ್ನ, ನಂದು ಇವತ್ತು ಬ್ಯಾಡ್ ಡೇ ಚಿನ್ನ, ಆ ರಜನಿದು ಗುಡ್ ಡೇ. ಹಾ ಏನು ಅಂತ ಹೇಳ್ಬೇಕಾ? ಹಾ ರಜನಿ, ನಮ್ಮ ವಿಷ್ಣು ಸರ್ ಇದ್ದಾರಲ್ಲ. ಹಾ ಒಂದು ನಿಮಿಷ ಚಿನ್ನ, ಅವ್ರು ಇಲ್ಲಿದ್ದಾರೆ, ಆಮೇಲೆ ಆ ಕಡೆ ಬಂದು ಮಾತಾಡ್ತಿದ್ದಾರೆ. ಓ ಈ ಕಡೆ ಈ ಕಡೆ. ಹಾಂ ಚಿನ್ನ, ಅಮ್ಮ ಹೇಳ್ದ ಹಾಗೆ ನಾನು ಯಾರ ಬಾಯಿಗೂ ಆಹಾರ ಆಗಬಾರ್ದು. ಆ ವಿಷ್ಣು ಸರ್ರಿಂದ ಆದಷ್ಟು ದೂರನೇ ಇರಬೇಕು, ಅದೇ ನನಗೆ ಒಳ್ಳೆಯದು. ಅಮ್ಮನ್ಗೆ ಹೇಳ್ಬಿಟ್ಟು ಬಂದಿದ್ದೀನಿ ಅಂತ ಹೇಳ್ದೆ ಅಲ್ವಾ, ಇರೋ ಅಮ್ಮನ್ಗೆ ಫೋನ್ ಮಾಡ್ತೀನಿ. ಅತ್ತೆಗ ಬೇಡರಿ. ಏನಕ್ಕೆ ಬೇಡ, ಹೇಳ್ಬಿಟ್ಟು ಬಂದಿದ್ದೆ ತಾನೆ, ಮತ್ತೆ ಯಾಕೆ ಭಯ? ತಪ್ಪಾಯ್ತು ಕ್ಷಮಿಸಿ, ಆದ್ರೆ ಅತ್ತೆಗೆ ಮಾತ್ರ ಹೇಳ್ಬೇಡ್ರಿ, ಬೇಡರಿ ಪ್ಲೀಸ್. ಹಲೋ ಅಮ್ಮ, ನಿನ್ನ ಸೊಸೆ ಎಲ್ಲಿದ್ದಾಳೆ ಅಂತ ಗೊತ್ತಾ ನಿನಗೆ? ನಿನ್ನ ಕಣ್ಣು ತಪ್ಪಿಸಿ ಅಲ್ಲಿಂದ ಓಡ್ ಬಂದು ಇಲ್ಲಿ ಮೈಸೂರಲ್ಲಿದ್ದಾಳೆ. ಇವಾಗ ನನ್ನ ಕೈಗೆ ಸಿಕ್ಬಿದ್ದಿದ್ದಾಳೆ, ಅವಳನ್ನ ಮನೆ ಕರ್ಕೊಂಡು ಬರ್ತಾ ಇದ್ದೀನಿ, ಅವಳಿಗೆ ಸ್ವಾಗತ ಮಾಡೋಕ್ಕೆ ಆರತಿ ತಟ್ಟೆ ರೆಡಿ ಮಾಡ್ಕೊಂಡಿರು. ಸರಿ ಅಮ್ಮ. ಬೇಡರಿ. ಏನು ಬೇಡ? ಓಹೋ, ಅಮ್ಮ ಸ್ವಾಗತ ಮಾಡೋದು ಬೇಡವಾ? ಇರಲಿ ಬಿಡು, ಅದೇನು ಮಾಡಬೇಕೋ ಅದನ್ನು ನಾನೇ ಮಾಡ್ತೀನಿ, ನಡಿ ಮನೆಗೆ. ಅಳು ಮಳ್ಳಿ ಥರ ಅಳ್ತಿದ್ಯಾ ನಿನಗೆ? ಬಾ ಬಾ ಬಾ, ನಿನಗೆ ಮನೆಗೆ ಬಾ, ಮನೆಗೆ ಬಾ, ನಿನಗೆ ಮನೆಗೆ ಮನೆಗೆ ಬಾ. ಹಾಂ ಹೇಳಿ. ಆ ಕೆಲಸ ಆಗುತ್ತೆ, ಏನು ಪ್ರಾಬ್ಲಮ್ ಆಗಲ್ಲ. ಎಕ್ಸ್ಕ್ಯೂಸ್ ಮೀ ಸರ್. ಇಲ್ಲ ನೋ ಪ್ರಾಬ್ಲಮ್, ಇಲ್ಲ ಇಲ್ಲ ಪರವಾಗಿಲ್ಲ, ಇಲ್ಲ ನಾನು ಹೇಳ್ತಾ ಇದ್ದೀನಲ್ವಾ. ಸರಿ ಓಕೆ ಆಯ್ತು, ನಿಲ್ಲು. ಓಕೆ ನಾಳೆ ಸಂಜೆ ಒಳಗೆ ಬಾಯ್. ಫೈಲ್ ಇಟ್ಬಿಟ್ಟು ಹಾಗೆ ಹೋಗ್ತಾ ಇದೆಯಾ? ಅದ್ರ ಡೀಟೇಲ್ಸ್ ಯಾರು ಕೊಡ್ತಾರೆ? ಡೀಟೇಲ್ಸ್ ಎಲ್ಲ ಇದರಲ್ಲೇ ಇದೆ ಸರ್. ಅದನ್ನು ಚೆಕ್ ಮಾಡೋದು ಬೇಡವಾ? ನಾನು ಆಲ್ರೆಡಿ ಚೆಕ್ ಮಾಡಿದ್ದೀನಿ ಸರ್. ಸರಿ ಹೊರಡು, ಸೈಟ್ ವಿಸಿಟ್ಗೆ ಹೋಗಬೇಕು. ಸಾರಿ ಸರ್, ನನಗೆ ಬರೋಕ್ಕಾಗೋದಿಲ್ಲ, ಆಫೀಸ್ ಕೆಲಸ ತುಂಬ ಪೆಂಡಿಂಗ್ ಇದೆ. ನಾನು ನಿನಗೆ ಬಾ ಅಂತ ರಿಕ್ವೆಸ್ಟ್ ಮಾಡ್ತಾ ಇಲ್ಲ, ಬರಬೇಕು ಅಂತ ಆರ್ಡರ್ ಮಾಡ್ತಾ ಇದ್ದೀನಿ. ಯಾಕೆ ಪ್ರಾಬ್ಲಮ್ ಇದೆಯಾ? ಏನಾಗಿದೆ ನಿನಗೆ? ಇವತ್ತು ಯಾಕೆ ನನ್ನ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರ ಕೊಡ್ತಾ ಇಲ್ಲ? ಹಾಗೇನಿಲ್ಲ ಸರ್. ಏನು ಪ್ರಾಬ್ಲಮ್ ಇಲ್ವಾ? ನನ್ನ ನೋಡು ಹೇಳು, ಏನು ಪ್ರಾಬ್ಲಮ್ ಇಲ್ಲ ಅಂತ?
ನಿನ್ನ ಕಣ್ಣೇ ಎಲ್ಲ ಹೇಳ್ತಾ ಇದೆ. ಹಾಗೇನ್ ಪ್ರಾಬ್ಲಮ್ ಇಲ್ಲ. ಆಸ್ ಯು ಸೇ, ಹೋಗೋಣ. ಅಲ್ಲ ಸರ್, ಅದು ಬರ್ತೀಯೋ ಇಲ್ವೋ?